ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 351. ದೈವಿಕ ಸತ್ಯದ ಓರೆಗಲ್ಲು ಸದ್ಯದಲ್ಲಿಯೇ ವಿಕಾಸ ಸಿದ್ಧಾಂತವು ಅಂದರೆ ಎವಲ್ಯೂಷನ್ ಸತ್ಯಕ್ಕೆ ವಿರೋಧವಾಗಿದೆ ಎಂಬುದನ್ನು ತೋರಿಸಿಕೊಡುತ್ತದೆ. ಯಾಕೆಂದರೆ ವಿಕಾಸ ಸಿದ್ಧಾಂತವು ಆದಮನ ಪತನವನ್ನು ಮತ್ತು ಅದರಿಂದ ವಿಮೋಚನೆಗೊಳ್ಳುವ ಯೋಜನೆಯನ್ನು ನಿರಾಕರಿಸುತ್ತದೆ. ಅದು ಕ್ರೈಸ್ತ ವಿಜ್ಞಾನವನ್ನು ಸಂಪೂರ್ಣವಾಗಿ ಅಕ್ರೈಸ್ತೀಯವೆಂದು ಖಂಡಿಸುವಾಗ ಪಾಪ ಮರಣ ಮತ್ತು ಎಲ್ಲಾ ಕೆಡುಕುಗಳನ್ನು ನಿರಾಕರಿಸಿ ಅವು ಮಾನಸಿಕ ಭ್ರಮೆಗಳೆಂದು ಹೇಳುತ್ತವೆ. ದೇವರು ಸದಾ ಪಾಪವನ್ನು ವಿರೋಧಿಸುವವನು. ಮಾನವರನ್ನು ಪಾಪದ ಬಂಧನದಿಂದ ವಿಮೋಚಿಸಲು ತನ್ನದೇ ಆದ ವಿಮೋಚನೆಯ ಯೋಜನೆಯನ್ನು ಹೊಂದಿದ್ದು ಅದರ ಫಲಗಳು ಪುನರ್ವಶದ ಕಾಲದಲ್ಲಿ ಫಲಿಸುತ್ತವೆ ಎಂಬ ಸೂತ್ರವನ್ನು ಅದು ಅಲ್ಲಗಳೆದು ಆತನೇ ಚಿತಾವಣೆಗಾರನು, ಪಾಪದ ಮತ್ತು ಕೆಡುಕುತನದ ಉತ್ಪಾದಕನು ಎಂದು ಖಂಡಿಸುತ್ತದೆ. ಪಿಶಾಚನ ತತ್ವಗಳನ್ನು ಬೋಧಿಸಿ ದೇವರ ಪವಿತ್ರ ನಾಮವನ್ನು ದೂಷಣೆ ಮಾಡುವವರ ಬಗ್ಗೆ ನಾವು ಏನು ಹೇಳಬಹುದು? ಇದರಂತೆ ಜೀವಿಸುವ ಜನರ ಮಹಾಗುಂಪಿನ ನಿತ್ಯ ಯಾತನೆಯು ಕಾಯುತ್ತಿದೆ ಮತ್ತು ಈಗಾಗಲೇ 50 ಬಿಲಿಯನ್ ಮಹಾಜನ ಸಮೂಹವು ಇದರ ನಿಯಂತ್ರಣದಲ್ಲಿದೆ. ಆದರೆ ಇವರ ಬಗ್ಗೆ ಪರಿಶುದ್ಧ ಗ್ರಂಥವು ವ್ಯತಿರಿಕ್ತವಾದ ಹೇಳಿಕೆ ನೀಡಿ ಅವರೆಲ್ಲರೂ ಸಮಾಧಿಯಲ್ಲಿದ್ದಾರೆ ಮತ್ತು ಈ ಲೋಕದ ಎಲ್ಲಾ ಕುಟುಂಬಗಳಿಗೆ ದೊರೆಯುವ ವಾಗ್ದತ್ತ ಆಶೀರ್ವಾದಗಳಿಗಾಗಿ ಕಾಯುತ್ತಿದ್ದಾರೆ ಎಂದು ಹೇಳುತ್ತದೆಯೋ? ಅಂತಹ ಜನರು ತನ್ನ ಹೆಸರಿನಲ್ಲಿ ಅದ್ಭುತ ಕಾರ್ಯಗಳನ್ನು ನಡೆಸುವುದಾದರೆ, ಕಾಯಿಲೆಗಳನ್ನು ಗುಣಪಡಿಸುವುದಾದರೆ ದೇವರು ಅವರ ತಪ್ಪು ಸಿದ್ಧಾಂತವನ್ನು ಅನುಮೋದಿಸುತ್ತಾನೆಂದು ನಾವು ಪರಿಗಣಿಸಬಹುದೋ? ಹಾಗೆಂದು ನಾವು ಭಾವಿಸಲೇಬಾರದು. ಈಗ ಮಿಲೇನಿಯಂ ಅಂದರೆ ಧರ್ಮಯುಗದ ಅರುಣೋದಯವಾಗುತ್ತಿದೆ. ಅಂತಹ ಭಯಂಕರವಾದ ಕತ್ತಲು ಮಾಯವಾಗುತ್ತಿದೆ. ಅಪೋಸ್ತಲನು, ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ, ನೀವು ಕತ್ತಲೆಯಲ್ಲಿರುವವರಲ್ಲ ಎಂಬುದಾಗಿ ಯಾರ ಬಗ್ಗೆ ಹೇಳಿದನೆಂದು ನಾವು ಎಣಿಕೆ ಮಾಡಲಾಗದು. ತಮ್ಮ ರಾಜನಾಗಿ ಬರಲಿರುವ ಕ್ರಿಸ್ತನ ಬರೋಣವು ಹತ್ತಿರದಲ್ಲಿಯೇ ಎಂದು ಪ್ರಕಟಿಸುವಂತೆ ಅವರು ಮಾಡುವ ಅದ್ಭುತ ಕಾರ್ಯಗಳು ಲೆಕ್ಕಕ್ಕೆ ಬಾರವು. ಅವರ ಬಾಯಲ್ಲಿ ಮತ್ತು ಹೃದಯಗಳಲ್ಲಿರುವ ಪಿಶಾಚನಂತಹ ಸಿದ್ಧಾಂತಗಳನ್ನು ಇಟ್ಟುಕೊಂಡು ಅವರುಗಳು ಮಾಡುವ ವಿಶ್ವಾಸ ಗುಣಪಡಿಸುವಿಕೆ ಮತ್ತಿತರ ಅದ್ಭುತ ಕಾರ್ಯಗಳನ್ನು ನೋಡಿ ಅವುಗಳು ಪಿಶಾಚನ ಸ್ಪಿರಿಟಿಸಂ, ಕ್ರಿಶ್ಚಿಯನ್ ಸೈನ್ಸ್, ಮಾರ್ಮೋನಿಸಂ ಮುಂತಾದವುಗಳ ಮೂಲಕ ನಡೆಸುವ ಗುಣಪಡಿಸುವಿಕೆಗೆ ಸರಿಸಮಾನವಾಗಿದೆ ಎಂಬ ನಿರ್ಧಾರಕ್ಕೆ ಬರಬಹುದು. ಒಂದು ವೇಳೆ ಹೇಗೂ ಯಾರಾದರೂ ತಮ್ಮ ಸುವಾರ್ತಾ ಸೇವಕರನ್ನು ಅನ್ಯ ಜನರ ಬಳಿಗೆ ಕಳುಹಿಸುವಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಪ್ರದರ್ಶಿಸುತ್ತಾರೆಂದು ಹೇಳಿಕೊಂಡಾರೆ. ಇದು ಒಟ್ಟಾರೆಯಾಗಿ ಈ ಚಳುವಳಿಯು ನಮ್ಮ ಸರ್ವೇ ಸಾಮಾನ್ಯವಾದ ದೃಷ್ಟಿಕೋನವನ್ನು ಬದಲಿಸುವುದಿಲ್ಲವೆಂದು ನಾವು ಅವರಿಗೆ ಉತ್ತರಿಸುತ್ತೇವೆ. ಹೌದು, ದೇವರ ನಿಜವಾದ ಮಕ್ಕಳಲ್ಲಿ ಕೆಲವರು ಈ ಚಳುವಳಿಯಿಂದ ಬಲೆಗೆ ಬೀಳುತ್ತಾರೆ, ಬಂಧಿಸಲ್ಪಡುತ್ತಾರೆ ಎಂದು ನಾವು ನಿರೀಕ್ಷಿಸುತ್ತೇವೆ ಮತ್ತು ಸಂತೋಷದಿಂದ ಒಪ್ಪಿಕೊಳ್ಳುತ್ತೇವೆ. ಆತನು ಇವರನ್ನು ಸಂಕೇತವಾದ ಬಾಬೆಲ್ನ ನಾಡಿನಿಂದ ಬಿಡುಗಡೆಗೊಳಿಸುತ್ತಾನೆಂದು ನಾವು ನಂಬುತ್ತೇವೆ. ನಮ್ಮ ಕರ್ತನ ದಿನದಲ್ಲಿ ಆತನ ಆಸಕ್ತ ಸುವಾರ್ತಾ ಸೇವೆಯ ಪ್ರಯತ್ನಗಳ ಅಂದಾಜನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳೋಣ. ಆ ಕಾಲದ ಹಾಗೂ ದೇಶದ ಪರಿಶುದ್ಧ ಜನರು ಎಂದು ಹೇಳಿಕೊಳ್ಳುತ್ತಿದ್ದ ಪರಿಸಾಯರಿಗೆ ಆತನು, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ. ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ 2ರಷ್ಟಾಗಿ ಭ್ರಷ್ಟರನ್ನಾಗಿ ಮಾಡುತ್ತೀರಿ. Matthew 23:15 ಎಂದಿದ್ದಾನೆ. ವಿರೋಧಿಯ ತಪ್ಪು ಸಿದ್ಧಾಂತಗಳನ್ನು ಅನ್ಯ ಜನರಿಗೆ ನೀಡುವುದರಿಂದ ಅವರಿಗೆ ಯಾವ ಭಾಗ್ಯ ಫಲಿಸಬಹುದು? ಸಮಸ್ತವನ್ನು ಸರಿಪಡಿಸುವ ಅಂದರೆ ಪುನರ್ವಶದ ಕಾಲದ ಪ್ರಾರಂಭದವರೆವಿಗೂ ತಲುಪಿದ ಕೆಲವು ಹೆಚ್ಚು ಕಲಿಯದೆ ಹೋಗಬಹುದು. ಮೊದಲ ಆಗಮನದಲ್ಲಿ ಇರುವಂತೆಯೇ ಇಂದೂ ಸಹ ನೀವು ಯಾರ ಸೇವೆ ಮಾಡುತ್ತೀರೋ ಆತನ ದಾಸರಾಗಿದ್ದೀರಿ. ಹಾಗಾದರೆ ಸೈತಾನನು ಕ್ರೈಸ್ತ ಪ್ರಪಂಚದ ನಾಮಾಂಕಿತ ಸಭೆಗಳಲ್ಲಿ ವಿಶೇಷವಾಗಿ ಅವರ ಪ್ರಸಂಗ ಪೀಠಗಳ ಮೂಲಕ ಒಳ್ಳೆಯ ವ್ಯವಹಾರ ಮಾಡುತ್ತಿದ್ದಾನೆ. ಮಹಾಯಾಜಕರುಗಳು, ಶಾಸ್ತ್ರಿಗಳು ಮತ್ತು ಇಂದಿನ ದೈವಶಾಸ್ತ್ರ ಪಂಡಿತರುಗಳು ಸತ್ಯವನ್ನು ಹಗೆ ಮಾಡಿದರೆ ಆಶ್ಚರ್ಯವಲ್ಲ. ಪ್ರಕಾಶವನ್ನು ಹಗೆ ಮಾಡಿ ಅದನ್ನು ಸಾಧ್ಯವಾದ ಎಲ್ಲಾ ವಿಧಗಳಿಂದ ವಿರೋಧಿಸುತ್ತಾರೆ. ನನ್ನ ಪ್ರಜೆಗಳೇ, ಅವಳನ್ನು ಅಂದರೆ ಬಾಬೇಲನ್ನು ಬಿಟ್ಟು ಬನ್ನಿರಿ. ನೀವು ಅವಳ ಪಾಪಗಳಲ್ಲಿ
ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು. ಪ್ರಕಟಣೆ 18:4. ಸೈತಾನನು ಸೈತಾನನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು. ಹಾಗಾದರೆ ಅವನ ರಾಜ್ಯವು ಹೇಗೆ ಉಳಿದೀತು? ಮತ್ತಾಯ 12:26-27 ವಚನಗಳು. ಅಜ್ಞಾನದ ಮುಸುಕನ್ನು ಮರೆಮಾಡಿದಾಗ ಎಲ್ಲ ಸಂಗತಿಗಳ ಬಗ್ಗೆ ಸಾಮಾನ್ಯ ಜ್ಞಾನವು ಹೆಚ್ಚಿ ಹಿಂದಿನ ಮೂಢನಂಬಿಕೆಗಳನ್ನು ಮೊದಲಿನಂತೆ ಅನುಸರಿಸಲು ಅಸಾಧ್ಯವನ್ನಾಗಿ ಮಾಡುತ್ತದೆ. ನೂತನ ಭ್ರಮೆಗಳನ್ನು ಪರಿಚಯಿಸಬೇಕಾಗುತ್ತದೆ. ಇಲ್ಲವಾದಲ್ಲಿ ಜನರಿಗೆ ಸತ್ಯವು ದೊರೆತು ಸೈತಾನನಿಂದ ತಪ್ಪಿಸಿಕೊಳ್ಳುತ್ತಾರೆ. ಸೈತಾನನು ಒಬ್ಬ ಬೆಳಕಿನ ದೂತನಂತೆ ಬಿಡುವಿಲ್ಲದೆ ಇದ್ದಾನೆ. ವಿಕಾಸ ಸಿದ್ಧಾಂತದ ಬಗ್ಗೆ ಕೆಲವರಿಗೆ ಬೋಧಿಸುವವನಂತೆ, ಅನ್ಯ ಜನರಿಗೆ ನಿತ್ಯ ಯಾತನೆಯ ಕೆಟ್ಟ ಸಮಾಚಾರಗಳ ಮಿಷನರಿಯಂತೆ, ತಾನು ಮಾನವ ಕುಲದ ಪುನಃಸ್ಥಾಪನೆ ಎಂದು ಘೋಷಿಸಿಕೊಂಡ ಎಲಿಯನಂತೆ ಜನರ ದೈಹಿಕ ವ್ಯಾಧಿಗಳನ್ನು ನಿವಾರಿಸಿ ಅವರು ತಮ್ಮ ನೋವು ಮತ್ತು ವೇದನೆಗಳನ್ನು ನಿರಾಕರಿಸಲು ಒಡಂಪಡಿಸುವ ವಿಜ್ಞಾನಿ ಎಂಬಂತೆ ಅವಿಶ್ರಾಂತ ಕಾರ್ಯಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುತ್ತಾನೆ. ಹೀಗಾಗಿ ಸತ್ಯಕ್ಕೆ ವಿರೋಧವಾದ ಈ ಕಾರ್ಯಗಳಿಂದ ಜನರು ಸತ್ಯವನ್ನು ಸುಳ್ಳಿನಿಂದ ಬೇರೆಯಾಗಿ ಗ್ರಹಿಸಲು ಅಶಕ್ತರಾಗಿ ಬಿಡುತ್ತಾರೆ ಎಂಬುವಂಥದ್ದೇ.